ಹಾಯ್, ವೆಲ್ಕಮ್ ಟು ಮೈ ಲೈಫ್ ಫ್ಯಾಕ್ಸ್ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲ್. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೇನುಹುಳಗಳು ಗೂಡು ಕಟ್ತವೆ, ಜೇನುಗೂಡು. ಅದು ಯೂಶ್ವಲಿ ಎಲ್ಲರೂ ನೋಡಿರೋ. ಆದರೆ ಆ ಗೂಡು ಕಟ್ಟೋಕ್ಕೆ ಅದು ಹೂವಿನ ಹತ್ರ ಹೋಗಿ ಆ ನೆಕ್ಟರ್ನ ಕಲೆಕ್ಟ್ ಮಾಡ್ಕೊಬಂದು ಹೇಗೆ ಕರೆಕ್ಟಾಗಿ ಮತ್ತೆ ಬಂದು ಅದೇ ಗೂಡು ಹತ್ರ ಹೋಗಿ ಹೇಗೆ ತಲುಪುತ್ತೆ, ತಲುಪಿದ್ರು ಕೂಡ ಅಲ್ಲಿರೋ ಜಾಗದಲ್ಲಿ ಹೇಗೆ ಮತ್ತೆ ಹೋಗಿ ಕೂರುತ್ತೆ, ಅಂದರೆ ಅದು ಪರ್ಮನೆಂಟ್ ಜಾಗದಲ್ಲಿ ಹೇಗೆ ಹೋಗಿ ಕೂರುತ್ತೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಜೇನಿನ ಬ್ರೈನ್ ಕೂಡ ನಮ್ಮ ಬ್ರೈನ್ ಥರನೇ ರಿಲೇಟ್ ಆಗುತ್ತೆ, ಸ್ವಲ್ಪ ಸಿಮಿಲರ್ ಆಗುತ್ತೆ. ಯಾಕೆಂದರೆ ಈಗ ನಾವು ಕೂಡ ಒಂದು ಪ್ಲೇಸ್ಗೆ, ನಮಗೆ ಗೊತ್ತಿರೋ ಒಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಾವು ಜಿ ಪಿ ಎಸ್ ಮುಖಾಂತರ ಹೋಗಲ್ಲ. ಯಾಕೆಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ಅಕಸ್ಮಾತ್ ನಾವು ಹೋದ್ರೂ ಬರೋದು ಕೂಡ ಗೊತ್ತಿದೆ, ಆದರೆ ಬೀಸ್ ಮಾತ್ರ ಆಗಲ್ಲ. ಸೊ ಅದು ಹೇಗೆ ತನ್ನ ಪ್ಲೇಸ್ನ, ಅಂದರೆ ತನ್ನ ಮನೆನ ಹೇಗೆ ಹುಡುಕಿ ಹೋಗುತ್ತೆ ಅನ್ನೋದನ್ನ ನಾವು ನೋಡೋಣ. ಈಗ ಇಲ್ಲಿ ನಾವು ನೋಡೋದಾದರೆ ಜೇನಿನ ಬ್ರೈನ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಈಗ ನೋಡ್ತಿರೋ ಹಾಗೆ ಹಿಪ್ಪೋ ಕ್ಯಾಂಪಸ್ ಮತ್ತು ಎಟರ್ನಲ್ ಕಾಂಪ್ಲೆಕ್ಸ್ ಇವೆರಡು ಕೂಡ ಜೇನು ತನ್ನ ಗೂಡಿಗೆ ಬರೋಕ್ಕೆ ತುಂಬ ಮೇಜರ್ ಆಗಿ ಹೆಲ್ಪ್ ಮಾಡುವಂಥ ಪಾರ್ಟ್ಸ್ಗಳು. ಸೊ ಯಾವಾಗ ಜೇನು ತನ್ನ ಗೂಡು ಬರ್ತಾರೋ ಆ ಗೂಡು ಬಂದ ತಕ್ಷಣ ಅದು ಬಾಡಿ ಸ್ವಲ್ಪ ಶೇಕ್ ಮಾಡುತ್ತೆ. ಯಾಕಂದರೆ ಶೇಕ್ ಮಾಡಿದ ತಕ್ಷಣ ಅದಿರೋ ಜಾಗ ತನ್ನದೇ ಅನ್ನೋ ಅನ್ನೋ ಕನ್ಫರ್ಮೇಷನ್ಗೋಸ್ಕರ ಅದು ಶೇಕ್ ಮಾಡುತ್ತೆ. ಸೊ ಇಲ್ಲಿ ನಾವು ಯೂಶ್ವಲಿ ನೋಡಬೇಕಾಗೋದು ಏನಂದರೆ ಆ ಜೇನು ಗೂಡು ಒಳಗಡೆ ಬಂದ ತಕ್ಷಣ ಮತ್ತೆ ಅದು ಪಾರ್ಕ್ ಹೇಗೆ ಹೋಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಸೊ ನಾವಿಲ್ಲಿ ನೋಡೋದಾದರೆ ಒಂದು ಹನಿಬಿಗೆ 6 ಮಿಲಿಮೀಟರ್ ರೇಡಿಯೇಷನ್ ನ್ಯಾವಿಗೇಟ್ ಮಾಡೋ ಪವರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ಸಿಟಿನ ನ್ಯಾವಿಗೇಟ್ ಮಾಡೋಷ್ಟು ಪವರ್ ಅಲ್ವಾ, ಅದೇ ಥರ. ಸೊ ಅದು ಯಾವಾಗ ಫ್ಲವರ್ನಿಂದ ನೆಟ್ಟರ್ ತೊಗೊಂಡು ಹೋಗ್ತಾ ಇರುತ್ತೋ ಸೋಲಾರ್ ರೇಡಿಯೇಷನ್ನ ಯೂಸ್ ಮಾಡ್ಕೊಳುತ್ತೆ ಮತ್ತೆ ಮನೆಗೆ ಹೋಗ್ಬೇಕಂದ್ರೆ, ಅಂದರೆ ಗೂಡಿಗೆ ಹೋಗ್ಬೇಕಂದ್ರೆ. ಈ ಸೋಲಾರ್ ರೇಡಿಯೇಷನ್ ಹೇಗೆ ಯೂಸ್ ಮಾಡ್ಕೊತಾರೆ ಅಂದರೆ ಪೋಲರೈಸೇಷನ್ ಅಂತ ಎಫೆಕ್ಟ್ ಅಂತ ಇದೆ. ಆ ಪೋಲರೈಸೇಷನ್ ಎಫೆಕ್ಟ್ನ ಹನಿಬೀ ಕೂಡ ಯೂಸ್ ಮಾಡುತ್ತೆ. ಯಾವಾಗ ತನ್ನ ಜೇನುಗೂಡಿಗೆ ಹೋಗುತ್ತೋ ಆ ಜೇನುಗೂಡಲ್ಲಿ ತನ್ನದೇ ಆದ ಸ್ಥಾನವನ್ನು ನೋಡೋಕ್ಕೆ ಅದು ಒಂದು ಲಿಟಲ್ ಶೇಕಿ ಡ್ಯಾನ್ಸ್ ಅನ್ನೋದು ಮಾಡುತ್ತೆ. ಸೀ, ನೀವು ನೋಡ್ತಾ ಇರೋ ಒಂದು ಡ್ಯಾನ್ಸ್ ಥರ ಶೇಕ್ ಮಾಡಿಕೊಂಡು ನೋಡ್ತಾ ಇದೆ. ಒಂದು ಶೇಕ್ ಮಾಡಿಕೊಂಡು ಒಂದು ಸರ್ಕಲ್ ಬರುತ್ತೆ, ಆ ಮತ್ತೆ ಶೇಕ್ ಮಾಡಿದಾಗ ಅಲ್ಲಿರೋ ಸರ್ಕಲ್ ತನ್ನದೇ ಆದರೆ ಕನ್ಫರ್ಮ್ ಮಾಡ್ಕೊಳ್ತೀರಿ. ಮತ್ತೆ ಇನ್ನೊಂದ್ಸಲಿ ಆ ಮತ್ತೆ ಇನ್ನೊಂದ್ಸಲಿ ಕನ್ಫರ್ಮ್ ಆದಾಗ ತನ್ನ ಏನು ಹೊರ್ತಿರುತ್ತಲ್ಲ ಹೋಗ್ಬೇಕಾರೆ ಆ ಆ್ಯಂಗಲ್ಲು ಮತ್ತು ಸೂರ್ಯಕಿರಣ ಬೀಳ್ತಿರೋ ಆ್ಯಂಗಲ್ಲು ಒಂದು ಮ್ಯಾಚ್ ಆದರೆ ಮಾತ್ರ ಅದು ತನ್ನದೇ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತೆ. ಆಗ ಕನ್ಫರ್ಮ್ ಮಾಡ್ಕೊಡೋದೇ ಅದರ ಮನೆ. ಸೊ ಹೀಗೆ ಜೇನು ತನ್ನ ಮನೆಯಿಂದ ಹೊರಟು ಫ್ಲವರ್ನಲ್ಲಿರೋ ನೆಕ್ಟರ್ನ ಕಲೆಕ್ಟ್ ಮಾಡಿಕೊಂಡು, ನೆಕ್ಟರ್ ಅಂದರೆ ಒಂದು ಸಿಹಿಯಾದ ರಸ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಸೂರ್ಯನ ಕಿರಣಗಳಿಂದ ಸಹಾಯ ಪಡ್ಕೊಂಡು ತನ್ನ ಗೂಡಿನ ಹತ್ರ ಬಂದು ಒಂದು ಶೇಕಿಂಗ್ ಅಥವಾ ವೈಬ್ರೇಟಿಂಗ್ ಮೂಲಕ ಅದನ್ನು ಕನ್ಫರ್ಮ್ ಮಾಡಿಕೊಂಡು ತನ್ನ ಮನೆಯನ್ನು ಹೀಗೆ ಹುಡುಕುತ್ತದೆ. ಸೊ ಇದೇ ನಮ್ಮ ಲೈಫ್ ಫ್ಯಾಕ್ಟ್ಸ್ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲ್ನ ಲೈಫ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ನಿಮಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ರೇಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಟ್ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.